ಕೇಂದ್ರ ಚುನಾವಣಾ ಆಯೋಗ ಇಂದು ಬಿಹಾರ ವಿಧಾನಸಭಾ ಚುನಾವಣೆಯ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಕೋವಿಡ್ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಸಾಮಾಜಿಕ ಆರ್ಥಿಕ ಪರಿಣಾಮಗಳು ಉಂಟಾಗಿವೆ. ಸಾಂಕ್ರಾಮಿಕ ರೋಗ ಹರಡುವುದು ಹೆಚ್ಚಾಗುತ್ತಿರುವುದರಿಂದ ಚುನಾವಣೆಗಳನ್ನು ನಡೆಸುವುದು ಕಷ್ಟಕರ. ಆದರೂ ಸಾಧ್ಯವಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಪ್ರಜಾಪ್ರಭುತ್ವದಲ್ಲಿ ಜನರ ಹಕ್ಕನ್ನು ರಕ್ಷಿಸಲು ಆಯೋಗ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ಚುನಾವಣೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು 46 ಲಕ್ಷಕ್ಕೂ ಅಧಿಕ ಮಾಸ್ಕ್, 6 ಲಕ್ಷ ಪಿಪಿಇ ಕಿಟ್, 7 ಲಕ್ಷ ಹ್ಯಾಂಡ್ ಸ್ಯಾನಿಟೈಸರ್ ಹಾಗೂ 6.7 ಲಕ್ಷ ಮುಖರಕ್ಷಾ ಕವಚಗಳೊಂದಿಗೆ ತಯಾರಿ ನಡೆಸಲಾಗಿದೆ ಎಂದು ಅವರು ತಿಳಿಸಿದರು. 243 ಸದಸ್ಯ ಬಲದ ವಿಧಾನಸಭೆಯ ಅವಧಿ ನವೆಂಬರ್ 29ಕ್ಕೆ ಮುಕ್ತಾಯಗೊಳ್ಳಲಿದೆ. ಆ ಪೈಕಿ 38 ಕ್ಷೇತ್ರಗಳು ಪರಿಶಿಷ್ಟ ಜಾತಿ ಮತ್ತು 2 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದೆ ಎಂದು ಸುನೀಲ್ ಅರೋರಾ ಹೇಳಿದರು. 1 ಲಕ್ಷ ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದ್ದು ವ್ಯಕ್ತಿಗತ ಅಂತರಕ್ಕೆ ಒತ್ತು ನೀಡಲಾಗುವುದು. ಮತದಾನ ಸಮಯವನ್ನು 1 ಗಂಟೆ ಕಾಲ ಹೆಚ್ಚಿಸಲಾಗುವುದು. ಮತದಾನ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ನಡೆಯಲಿದೆ. ತಕ್ಷಣದಿಂದಲೇ ನೀತಿ ಸಂಹಿತೆ ಜಾರಿಗೆ ಬರಲಿದೆ. ಈ ಬಾರಿ ಆನ್ಲೈನ್ನಲ್ಲೂ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. 3 ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಮೊದಲ ಹಂತ ಅಕ್ಟೋಬರ್ 28ರಂದು, 2ನೇ ಹಂತ ನವೆಂಬರ್ 3ರಂದು ಹಾಗೂ 3ನೇ ಹಂತ ನವೆಂಬರ್ 7ರಂದು ಮತದಾನ ನಡೆಯಲಿದ್ದು ನವೆಂಬರ್ 10 ಎಲ್ಲಾ ಹಂತಗಳ ಮತ ಎಣಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು. ಇದೀಗ ನೇರ ಪ್ರಸಾರ ವೀಕ್ಷಿಸುತ್ತಿದ್ದೀರಿ. कितने बच्चे नीट और जेईई देने आए एंड कितना ज्यादा इंतजाम उसके लिए किया गया. देखिए, मैं बिहार के चुनाव को कोई दुस्साहस नहीं मानता हूं कमीशन का. हम एज ए कमीशन वी डोंट रिगार्डेड एज ए दुस्साहस, बट आई कैन टेल यू दैट इट्स अ वेरी वेरी meticulously worked from our side excess, and it's a leap of faith, not a leap in the dark. सर नीरज हूं न्यूज 18 इंडिया से. मेरा सवाल यह है कि 4 सितंबर को आप लोगों ने प्रेस रिलीज दिया था हम लोगों को कि 60 से अधिक सीटों पे उपचुनाव भी होंगे. हालांकि अभी आपने बताया कि 3 से 4 राज्य हैं जो चाहते हैं कि थोड़ा डिफरमेंट हो, उसके लिए एक मीटिंग रखी गई है. लेकिन ये क्लैरिटी अगर हो जाए कि आज के बिहार विधानसभा चुनाव की घोषणा के साथ किन किन राज्यों में उपचुनावों की घोषणा की जा रही है या फिर नहीं की जा रही है. आज क्या तारीख है नीरज जी? 25. 29 और 25 में कितना फर्क है? तो आज उपचुनाव की घोषणा नहीं हो रही है. 29 को ट्यूसडे को ही हो जाएगी शाम तक. क्योंकि देखिए ये जो पत्र है, ये जो एक सेकेंड, मैं